ಶಾಸ್ತ್ರಿ ಮಾಸ್ತರರಿಗೆ ಒಂದು ಮಹದಾಸೆ ಇತ್ತು. ಅದೇನೆಂದರೆ, ಅಕ್ಷರದಿಂದ ವಂಚಿತರಾದಂತಹ ಮಕ್ಕಳಿಗೆ ಅಕ್ಷರವನ್ನು ಕಲಿಸಬೇಕು ಎಂಬ ಆಸೆ. ಶಿಕ್ಷಣದಿಂದ ವಂಚಿತರಾದಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಎಂಬಂತಹ ಬಯಕೆ ಮಾಸ್ತರರದ್ದಾಗಿತ್ತು. ಶಾಸ್ತ್ರಿ ಮಾಸ್ತರರಿಗೆ ಮಕ್ಕಳಿರಲಿಲ್ಲ. ನಿರೂಪಕರನ್ನೇ ತಮ್ಮ ಮಗನೆಂದು ಅವರು ತಿಳಿಯುತ್ತಾರೆ. ಹೆತ್ತವರ ವಾತ್ಸಲ್ಯವನ್ನು ತೋರಿಸುತ್ತಾರೆ. ಶಿಕ್ಷಣವನ್ನು ಕೂಡ ಅವರಿಗೆ ಕೊಡಿಸುತ್ತಾರೆ. ನಂತರ ಅವರಿಗೆ ಅವಳಿ ಮಕ್ಕಳಾಗುತ್ತಾರೆ. ಅವಳಿ ಮಕ್ಕಳಾದ ನಂತರವೂ ಕೂಡ ನಿರೂಪಕರನ್ನು ಅವರು ಬಿಡುವುದಿಲ್ಲ. ಹೆಂಡತಿ ಮಕ್ಕಳ ಸಾವಿನಿಂದಾಗಿ ಶಾಸ್ತ್ರಿ ಮಾಸ್ತರರು ದುಃಖಿತರಾಗುತ್ತಾರೆ. ಮಾಸ್ತರರು ಸ್ವಯಂ ನಿವೃತ್ತಿಯನ್ನೂ ಕೂಡ ಪಡೆಯುತ್ತಾರೆ. ನಿವೃತ್ತಿಯಿಂದ ಬಂದಂತಹ ಹಣವನ್ನು ಬಾಲಕರ ಅನಾಥಾಶ್ರಮವನ್ನು ಪ್ರಾರಂಭಿಸಲು ಬಳಸಿಕೊಳ್ಳುತ್ತಾರೆ. ಅನಾಥ ಮಕ್ಕಳ ಜವಾಬ್ದಾರಿಯನ್ನು ಕೂಡ ಅವರು ನಿಭಾಯಿಸುತ್ತಾರೆ. ಎಲ್ಲೋ ಬಿದ್ದಂತಹ ಕಲ್ಲನ್ನು ಕಡೆದು ದೇಗುಲದೊಳಗೆ ಇಟ್ಟಂತಹ ಕೀರ್ತಿ ಶಾಸ್ತ್ರಿ ಮಾಸ್ತರರದ್ದಾಗಿರುತ್ತದೆ. ಅಂದರೆ ಎಷ್ಟೋ ಅನಾಥ ಮಕ್ಕಳಿಗೆ ಶಾಸ್ತ್ರಿ ಮಾಸ್ತರರು ದಾರಿದೀಪವಾಗುತ್ತಾರೆ. ಅವರ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಶಾಸ್ತ್ರಿ ಮಾಸ್ತರರು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾರೆ. ಇಂತಹ ಎಷ್ಟೋ ಕಲ್ಲುಗಳನ್ನು ಅವರು ಕಡೆದಿದ್ದಾರೆ. ಮಾಸ್ತರರಲ್ಲಿರುವಂತಹ ಆದರ್ಶದ ನಿಲುವುಗಳನ್ನು ನಾವು ಪ್ರಸ್ತುತ ಗದ್ಯಭಾಗದಲ್ಲಿ ಕಾಣಬಹುದು. ಶಾಸ್ತ್ರಿ ಮಾಸ್ತರರಲ್ಲಿರುವ ಆದರ್ಶದ ನಿಲುವು ಅನುಕರಣೀಯ ಎಂಬ ಮಾತನ್ನು ನಾವು ಈ ಗದ್ಯಭಾಗದ ಮೂಲಕ ತಿಳಿಯಬಹುದಾಗಿದೆ. ಇದು ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಗದ್ಯದ ಆಶಯವಾಗಿದೆ.